ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನಿನ್ನೆ ಒಂದು ಅಪ್ಸ್ಟಾಕಲ್ಲಿ ನೀವು ಫ್ರೀ ಡಿಮ್ಯಾಟ್ ಓಪನ್ ಯಾವ ಥರ ಮಾಡಬೇಕಂತೇಳಿ ಒಂದು ಆಫರ್ ನಡೆದಿದೆ ಅಪ್ಸ್ಟಾಕ್ ಅವರು. ಇದು ಮಾರ್ಚ್ 1st ಸೆವೆಂತ್ವರೆಗೂ ಮಾತ್ರ ಇದೆ. ತುಂಬ ಜನ ನಿನ್ನೆ ಒಂದು 15-20 ಜನ ನೈಟೇ ನೀವು ರಿಜಿಸ್ಟರ್ ಮಾಡಿಸಿದ್ದಾರೆ. ಅದರಲ್ಲಿ ಸ್ವಲ್ಪ ಜನ ಸ್ಟ್ರಕ್ ಆಗಿದ್ದಾರೆ, ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಕ್ಲಿಯರಾಗಿ ಒಂದು ಪ್ರೊಸೆಸ್ನ ನಾನು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೆ ನಿಮಗೆ ಅಪ್ಸ್ಟಾಕಲ್ಲಿ ಯಾವ ಥರ ನೀವು ಅಕೌಂಟ್ ಓಪನ್ ಮಾಡಬೇಕಂತೇಳಿ. ಸೊ ಈ ಅಪ್ಸ್ಟಾಕ್ ಅವರು ಅವಾಗವಾಗ ಒಂದು ಆಫರ್ನ ಬಿಡ್ತಾ ಇರ್ತಾರೆ, ಇದು ಕೆಲವೊಂದು ಟೈಮಿಂಗ್ ಮಾತ್ರ ಇರುತ್ತೆ. ನೀವೇನಾದರೂ ಈ ಒಂದು ಆಫರ್ನ, ಈ ಒಂದು ವೀಡಿಯೋನ ಈ ಆಫರ್ ಆದಮೇಲೆ ನೋಡಿದರೆ ನೀವು ಫೀನ ಪೇ ಮಾಡಬೇಕಾಗುತ್ತೆ. ಈ ಆಫರ್ ಟೈಮಲ್ಲಿ ನೀವು ಫೀಸ್ನ, ಯಾವುದೇ ಒಂದು ಫೀಸ್ನ ಕಟ್ಟೋದು ಬೇಕಾಗಲ್ಲ. ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಿಮ್ಮ ಒಂದು ವೀಡಿಯೋ ಕೆಳಗಡೆ ಲಿಂಕ್ ಇದೆಯಲ್ಲ, ಆ ಒಂದು ಲಿಂಕ್ ಥ್ರೂ ಓಪನ್ ಮಾಡಿದರೆ ನೀವು ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ತೀರಾ. ಅದೇ ಥರ ನಿಮಗೆ ಬ್ರೋಕರೇಜಲ್ಲಿ 500 ರೂಪಾಯಿ ಕಡೆಯಿಂದ ಅಪ್ಸ್ಟಾಕ್ ಅವ್ರು ಕೊಡ್ತಾರೆ. ಇನ್ನು ನೀವೇನಾದರೂ ಈ ಒಂದು ವೆಲ್ತ್ ಇನ್ಫೋ URL ಥ್ರೂ ಓಪನ್ ಮಾಡಿದರೆ ನಿಮಗೆ 500 ರೂಪಾಯಿಗಳ ಬ್ರೋಕರೇಜನ್ನು ಅಪ್ಸ್ಟಾಕ್ ಅವ್ರು ಕೊಡ್ತಾರೆ. ಈಗ ಫಸ್ಟ್ ನಾನು ನಿಮಗೆ ಸ್ಟೆಪ್ಸ್ ಹೇಳ್ತೀನಿ. ನಾನು ಹೇಳೋದನ್ನು ನೀವು ತುಂಬಾ ಕೇರ್ಫುಲ್ಲಾಗಿ ಕೇಳಬೇಕು. ತುಂಬ 10 ನಿಮಿಷದಲ್ಲಿ ನೀವು ಅಕೌಂಟ್ನ ಆ್ಯಕ್ಟಿವೇಷನ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಏನೇನು ಬೇಕಾಗುತ್ತೆ ಅನ್ನೋದನ್ನು ನೀವು ಕ್ಲಿಯರಾಗಿ ರೆಡಿಯಾಗಿ ಇಟ್ಕೊಂಡಿರಬೇಕು. ಎಲ್ಲ ರೆಡಿಯಾಗಿ ಇಟ್ಕೊಂಡು ನೀವು ಸಿಸ್ಟಮ್ ಮುಂದೆ ಕೂತ್ರೆ 10 ನಿಮಿಷದಲ್ಲಿ ನಿಮ್ಮದು ಅಕೌಂಟ್ ಆ್ಯಕ್ಟಿವೇಷನ್ ಆಗುತ್ತೆ. ಇಲ್ಲ ನಿಮ್ಮ ಕೈಲಿ ಈ ಅಕೌಂಟ್ ಆ್ಯಕ್ಟಿವೇಷನ್ ಮಾಡೋಕ್ಕೆ ಆಗ್ತಾ ಇಲ್ಲ, ನಿಮಗೆ ಏನಾದರೂ ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ಮೊಬೈಲಲ್ಲಿ ಆಗ್ತಾ ಇಲ್ಲ ಅಂತಂದರೆ, ಅವೇನು ಡೀಟೇಲ್ಸ್ ಏನಿದೆ ಇಲ್ಲ, ನಾನು ಏನು ಹೇಳ್ತೀನಿ ಎಲ್ಲ ಡೀಟೇಲ್ಸ್ನ ನನ್ನ ಒಂದು ವಾಟ್ಸಪ್ ನಂಬರ್ಗೆ, ನಿಮ್ಮ ಒಂದು ವೀಡಿಯೋ ಕೆಳಗಡೆ ಏನು ಕಾಣಿಸ್ತಾ ಇದೆಯಲ್ಲ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಾನು 10 ನಿಮಿಷದಲ್ಲಿ ನಿಮ್ಮದು ಅಕೌಂಟನ್ನು ಆ್ಯಕ್ಟಿವೇಷನ್ ಮಾಡಿ ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ ಈಗ ಸ್ಟೆಪ್ಸ್. ಫಸ್ಟ್ ನಾನು ಹೇಳ್ತಾ ಇದ್ದೀನಿ, ನೀವೇನು ಒಂದು ಮೊಬೈಲ್ ನಂಬರ್ನ, ನೀವೇನು ಮೊಬೈಲ್ ನಂಬರ್ನ ಕೊಡ್ತಿರಲ್ಲ ಆ ಒಂದು ಮೊಬೈಲ್ ನಂಬರು ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರಬೇಕು. ಇದು ಮೇನ್ ಮ್ಯಾಂಡೇಟ್ರಿ, ತುಂಬಾ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ನೀವೇನು ಮಾಡಬೇಕಾಗತ್ತೆ, ಮತ್ತೆ ಅವರಿಗೆ ಕೊರಿಯರ್ ಮಾಡಬೇಕಾಗತ್ತೆ. ಅದೆಲ್ಲ ತುಂಬ ರಗಡೆ ಇದೆ, ಅದೆಲ್ಲ ಬೇಡೇ ಬೇಡ. ನಿಮ್ಮ ಆಧಾರ್ ಜೊತೆಗೆ ಯಾವುದು ಮೊಬೈಲ್ ಲಿಂಕ್ ಆಗಿದೆ ಆ ಒಂದು ಮೊಬೈಲ್ ನಂಬರ್ನ ಕೊಟ್ಟು, ಇಲ್ಲಾಂದರೆ ನೀವೇನಾದರೂ ಬೆಂಗಳೂರಲ್ಲಿ ಇದ್ರಂದರೆ ಬೆಂಗಳೂರು ಲೊಕೇಶನಲ್ಲಿ ಎಲ್ಲ ಮೆಟ್ರೋಪಾಲಿಟಿಷನ್ ಸಿಟೀಸಲ್ಲಿ ಅವ್ರದ್ದು ಡಾಕ್ಯುಮೆಂಟ್ ಪಿಕಪ್ ಇದೆ. ಇಲ್ಲ ಅಂತಂದರೆ ನೀವು ಅವರಿಗೆ ಮತ್ತೆ ಡಾಕ್ಯುಮೆಂಟ್ನ ಅದನ್ನ ಪ್ರಿಂಟೌಟ್ ತೊಗೊಂಡು ಸೈನ್ ಮಾಡಿ ಕೊರಿಯರ್ ಮಾಡಬೇಕಾಗತ್ತೆ. ಸೊ ಅವೆಲ್ಲವೂ ಬೇಡ ಅಂತಂದರೆ ಬೆಸ್ಟ್ ಆಪ್ಷನ್ ನಿಮಗೆ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ನ ಕೊಟ್ಬಿಡಿ ಸ್ಟಾರ್ಟಿಂಗಲ್ಲಿ. ಮತ್ತು ನಿಮ್ಮ ತಾಯಿ ಹೆಸರನ್ನ ಬರಬೇಕಾಗತ್ತೆ. ಮತ್ತು ಇಲ್ಲಿ ಪ್ಯಾನ್ ಕಾರ್ಡ್ ಫೋಟೋ ಕ್ಲಿಯರ್ ಆಗಿರಬೇಕು. ಪ್ಯಾನ್ ಕಾರ್ಡ್ ಫೋಟೋ ಒಂದು ಕ್ಲಿಯರ್ ಆಗಿರೋ ಪ್ಯಾನ್ ಕಾರ್ಡ್ ಫೋಟೋ ತಗೊಳ್ಳಿ. ಅದೇ ಥರ ನೆಕ್ಸ್ಟ್ ಏನು ಬೇಕು ಒಂದು ಅಡ್ರೆಸ್ ಪ್ರೂಫಿಗೆ ನೀವು ಆಧಾರ್ ಕಾರ್ಡ್ ಫೋಟೋನ ತೊಗೊಳ್ಬೋದು, ಇಲ್ಲ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರುತ್ತಲ್ಲ ಅದ್ರದ್ದೊಂದು ಫೋಟೋ ತೊಗೊಳ್ಬೋದು, ಇಲ್ಲ ಪಾಸ್ಪೋರ್ಟ್ ಫೋಟೋ. ಇವು ಮೂರಲ್ಲಿ ಯಾವುದಾದ್ರೂ ಅಪ್ಲೋಡ್ ಮಾಡಿದ್ರು ನಡೆಯುತ್ತೆ, ಎಲ್ಲ ಫೋಟೋಗಳು ಕ್ಲಿಯರ್ ಆಗಿರಲಿ. ನೆಕ್ಸ್ಟ್ ಬಂದು ವೀಕ್ಷಕರೇ, ಪಾಸ್ಪೋರ್ಟ್ ಸೈಜ್ ಫೋಟೋ ರೆಡಿ ಮಾಡಿಟ್ಕೊಳ್ಳಿ ನೀವು. ಓಕೆ, ನೀವು ಒಂದು ಮೊಬೈಲಲ್ಲಿ ಇರ್ತಕ್ಕಂಥ ಒಂದು ಪಾಸ್ಪೋರ್ಟ್ ಸೈಜು, ಯಾವುದಾದ್ರೂ ಒಂದು ಸ್ಕ್ಯಾನ್ ಡಾಕ್ಯುಮೆಂಟ್ ಕಾಪಿ ಇರುತ್ತಲ್ಲ ಅದು ಇರಲಿಲ್ಲ ಅಂತಂದರೆ ನಿಮ್ಮ ಮೊಬೈಲ್ ಫೋಟೋನು ಕೂಡ ನಡೆಯುತ್ತೆ. ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ಫೋಟೋ ಕೂಡ ಅಪ್ಲೋಡ್ ಮಾಡಿದ್ರು ನಡೆಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಿಗ್ನೇಚರು, ವೆರಿ ಇಂಪಾರ್ಟೆಂಟು. ನೀವು ಒಂದು ವೈಟ್ ಪೇಜಲ್ಲಿ ನಿಮ್ಮದೊಂದು ಸಿಗ್ನೇಚರ್, ಬ್ಯಾಂಕಲ್ಲಿ ಯಾವ ಥರ ನೀವು ಸಿಗ್ನೇಚರ್ ಮಾಡಿದ್ದೀರಾ ಆ ಥರ ಸಿಗ್ನೇಚರ್ ಮಾಡಿಕೊಂಡು ಅದ್ರದ್ದೊಂದು ಕ್ಲಿಯರ್ ಫೋಟೋ ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ ಪಾಸ್ಬುಕ್ ಫೋಟೋ ಇಲ್ಲ ಅಥವಾ ಚೆಕ್ ಫೋಟೋ, ಇವೆರಡರಲ್ಲಿ ಒಂದನ್ನು ನೀವು ಇಟ್ಕೊಳ್ಬೇಕು. ಆಯಿತಾ, ಅದಾದಮೇಲೆ ಇನ್ಕಮ್ ಪ್ರೂಫ್ಗೆ ಒಂದು ತೋರಿಸ್ಬೇಕಾಗತ್ತೆ. ಅದಕ್ಕೆ ನೀವು ಬ್ಯಾಂಕ್ದು ಪಾಸ್ಬುಕ್ದು ಸ್ಟೇಟ್ಮೆಂಟನ್ನು ಕೊಡ್ಬೋದು, ಇಲ್ಲ ಅಂತಂದರೆ ನೀವು ಸ್ಯಾಲ್ರಿ ಸ್ಲಿಪ್ ಬರ್ತಾಯಿತ್ತಂದರೆ ಸ್ಯಾಲ್ರಿ ಸ್ಲಿಪ್ನ ಕೊಡ್ಬೋದು. ಸೊ ನೀವೇನಾದರೂ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಆಲ್ರೆಡಿ ಮಂತ್ಲಿ ಮಂತ್ಲಿ ಸ್ಟೇಟ್ಮೆಂಟ್ ಬರ್ತಾ ಇರುತ್ತೆ, ಆ ಒಂದು ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು ರೀಸೆಂಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು. ಇಲ್ಲ ನೀವು ಲಾಗಿನ್ ಆದರೂ ಕೂಡ ನಿಮ್ಗೆ ಅಲ್ಲಿ ಕೂಡ ನಿಮ್ಮದು ಸ್ಟೇಟ್ಮೆಂಟ್ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇವಿಷ್ಟು ನೀವು ರೆಡಿ ಮಾಡಿಟ್ಕೊಂಡ್ರೆ ನಿಮ್ಮ ಒಂದು ಅಕೌಂಟು ತುಂಬ ಭಾಳ ಬೇಗ ಆಗುತ್ತೆ, ನಾನು ನಿಮಗೆ ಹೇಳ್ತೀನಿ. ಸೊ ಸಪೋಸ್ ನೀವೇನಾದರೂ ಆಲ್ರೆಡಿ KYC ಇತ್ತಪ್ಪಂದರೆ ಇವೆಲ್ಲ ಕಾಮನ್ ಡಾಕ್ಯುಮೆಂಟ್ಸು. ನಿಮ್ಮ ಹತ್ರ KYC ಇಲ್ಲ ಅಂತಂದರೆ ಕೆಲವೊಂದು ಟೈಮು ಅದೇನು ಕೇಳುತ್ತೆ, IPV ಪ್ಯಾನ್ ವೀಡಿಯೋ ಕೇಳುತ್ತೆ, ಮತ್ತು IPV ಅಡ್ರೆಸ್ ಪ್ರೂಫಿಗೆ ಕೇಳುತ್ತೆ. ಏನಪ್ಪ ಇದು IPV ಪ್ಯಾನ್ ವೀಡಿಯೋ ಅಂತಂದರೆ, ನೀವು ಒಂದು ವೀಡಿಯೋ ಮಾಡಿ ಕಳಿಸ್ಬೇಕಾಗುತ್ತೆ. ಜಸ್ಟ್ ಒಂದು 10 ಸೆಕೆಂಡ್ದು ನಿಮ್ಮ ಮುಖ ಮತ್ತು ನಿಮ್ಮ ಒಂದು ಈಗ ಒಂದು ಪ್ಯಾನ್ ಕಾರ್ಡ್ ಇಟ್ಕೊಂಡಿದ್ರೆ ಪ್ಯಾನ್ ಕಾರ್ಡ್ದು ಒಂದು ಇಟ್ಕೊಂಡು ಫೋಟೋ ಇಟ್ಕೊಂಡು ಜಸ್ಟ್ ಎರಡು ಬರೋಂಗೆ ಒಂದು ವೀಡಿಯೋ ಮಾಡ್ಕೊಳ್ಳಿ. ಅದು ಜಸ್ಟ್ ಒಂದು 10 ಸೆಕೆಂಡು. ಮತ್ತು ಇನ್ನೊಂದು ವೀಡಿಯೋ ಮಾಡಿ, ಅದೇನಂತಂದರೆ ನೀವು ಮತ್ತು ನಿಮ್ಮ ಜೊತೆ ಒಂದು ಅಡ್ರೆಸ್ ಪ್ರೂಫ್, ನೀವೀಗೇನಾದರೂ ಅಡ್ರೆಸ್ ಪ್ರೂಫಿಗೆ ನೀವು ಆಧಾರ್ ಕಾರ್ಡ್ ಕೊಡ್ತಾ ಇದ್ದರೆ ನಿಮ್ಮ ಜೊತೆ ನಿಮ್ಮದು ಆಧಾರ್ ಕಾರ್ಡನ್ನು ತೋರಿಸಿ ಅದ್ರದ್ದೊಂದು ವೀಡಿಯೋ ಒಂದು 10 ಸೆಕೆಂಡ್ ವೀಡಿಯೋ ಮಾಡಿ, ಜಸ್ಟ್ ಅವೆರಡು ವೀಡಿಯೋನ ಟೆನ್ ಸೆಕೆಂಡ್ದು ವೀಡಿಯೋ ಮಾಡಿ ರೆಡಿ ಇಟ್ಕೊಂಡಿರಿ. ಇವೆರಡು ವೀಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡಿದರೆ ನಿಮ್ಮ ಕೆಲಸ ಮುಗೀತು. 10 ನಿಮಿಷದಲ್ಲಿ ನಿಮ್ಮದು ಅಕೌಂಟ್ನೇ ಆ್ಯಕ್ಟಿವೇಷನ್ ಮಾಡ್ಕೋಬೋದು, ಅದರ ಕಂಪ್ಲೀಟ್ ಪ್ರೊಸೆಸ್ನ ನಾನು ಹೇಳ್ತಾ ಇದ್ದೀನಿ. ಅದೇ ಥರ ವೀಕ್ಷಕರೇ, ನೀವೇನಾದರೂ ಬೇರೆ ದೇಶದಿಂದ ನಮಗೆ ಈ ರೀಸೆಂಟಾಗಿ ನಾವು ವೆಲ್ತ್ ಇನ್ಫೋ ಚಾನಲಿಂದ ಬಂದಮೇಲೆ ವಿದೇಶದಲ್ಲಿ ಇರ್ತಕ್ಕಂಥ ವೀಕ್ಷಕರ ಸಂಖ್ಯೆ ಕೂಡ ನಮಗೆ ಭಾಳ ಆಗ್ತಾ ಇದೆ. ನೀವೇನಾದರೂ ವಿದೇಶದಿಂದ ಈ ಒಂದು ಟ್ರೇಡಿಂಗ್ ಅಥವಾ ಡಿಮ್ಯಾಟ್, ಇಂಡಿಯನ್ ಟ್ರೇಡಿಂಗ್ ಅಥವಾ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕನ್ನಿಸ್ಕೊಂಡಿದ್ರೆ ನೀವು ಥರ ಅದೇ ಥರ ಸೇಮ್ ಪ್ರೊಸೆಸ್ನೇ ಫಾಲೋ ಮಾಡಬೇಕು. ನಾನು ಎಷ್ಟೋ ಜನಕ್ಕೆ ಬೇರೆ ದೇಶದಲ್ಲಿರೋರು ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಿದ್ದೀನಿ.
ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಲಿಲ್ಲ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಏನಾದರೂ ಆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ರಪ್ಪ ಅಂತಂದರೆ ಆ ಒಂದು ಮೊಬೈಲ್ ನಂಬರ್ಗೆ ಎರಡು ಟೈಮ್ ಒ ಟಿ ಪಿ ಬರುತ್ತೆ. ಆ ಒಂದು ಎರಡು ಒ ಟಿ ಪಿ ಎಂಟರ್ ಮಾಡಿದರೆ ಸಾಕು, ನಿಮ್ಮ ಕಂಪ್ಲೀಟ್ ಪ್ರೊಸೆಸ್ ಮುಗಿಯುತ್ತೆ. ಸೊ ಯೂಶ್ವಲಿ ಏನಾಗುತ್ತೆ ವಿದೇಶದಲ್ಲಿ ಇರೋರಿಗೆ ಅಂತಂದರೆ ನಿಮಗೆ ಪ್ರಾಬ್ಲಮ್ ಬಂದುಬಿಟ್ಟು ಮೊಬೈಲ್ ನಂಬರ್ದು, ಮೊಬೈಲ್ ನಂಬರ್ ಕೆಲವೊಂದು ಟೈಮ್ ಅದು ಇರೋಲ್ಲ, ನೀವು ಅದೇನು ಆಧಾರ್ ಲಿಂಕ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ ನಿಮ್ಮದು ಬೇಕೇ ಬೇಕಾಗುತ್ತೆ, ಇಲ್ಲಾಂತಂದರೆ ನೀವು ಹಾರ್ಡ್ ಕಾಪಿನ ಕೊರಿಯರ್ ಮಾಡಬೇಕಾಗತ್ತೆ. ಸೊ ಇಷ್ಟಾದಮೇಲೆ ನಾನು ನೆಕ್ಸ್ಟ್ ಹೇಳ್ತೀನಿ ಪ್ರೊಸೆಸ್ನ ಯಾವ ಥರ ನೀವು ಸ್ಟಾರ್ಟ್ ಮಾಡಬೇಕಂತೇಳಿ. ಸೊ ವೀಕ್ಷಕರೇ, ನಾನು ನಿಮ್ಮ ಒಂದು ವೀಡಿಯೋ ಕೆಳಗಡೆ ಕಾಣ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ನೀವು ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಯು ಆರ್ ಎಲ್ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಇಮೇಲ್ ಐ ಡಿ ಎಂಟರ್ ಮಾಡಬೇಕು, ಅದೇ ಥರ ನಿಮ್ಮದೊಂದು ಪಾಸ್ವರ್ಡ್. ಈ ಪಾಸ್ವರ್ಡ್ ಏನಿದೆಯಲ್ಲ, ನೀವು ಜನರಲ್ ಪಾಸ್ವರ್ಡ್ ಕೊಡಿ. ಇದನ್ನೇನು ನೀವು ಎಲ್ಲಿ ಮತ್ತಿನ್ನೊಂದು ಟೈಮ್ ಹೋಗಿ ಲಾಗಿನ್ ಆಗಿ ಆಗಲ್ಲ, ಯಾಕಂದರೆ ನಿಮ್ಮದು ಅಕೌಂಟ್ ಆ್ಯಕ್ಟಿವೇಷನ್ ಆದಮೇಲೆ ನಿಮಗೆ ಬೇರೆದೇ ಪಾಸ್ವರ್ಡ್ ಕೊಡ್ತಾರೆ ಅವರು, ಅದನ್ನು ನೀವು ಮತ್ತೆ ರೀಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ಜನರಲ್ ಪಾಸ್ವರ್ಡ್ ಅಥವಾ ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಕೊಟ್ಕೊಳ್ಳಿ ಇಲ್ಲಿ. ಮತ್ತು ಇಲ್ಲಿ ನೆಕ್ಸ್ಟ್ ಏನು ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆಯಲ್ಲ, ಈ ಒಂದು ಮೊಬೈಲ್ ನಂಬರು ನೀವು ಆಧಾರ್ ಕಾರ್ಡ್ಗೆ ಯಾವುದು ಲಿಂಕ್ ಆಗಿದೆ ಆ ಒಂದು ಮೊಬೈಲ್ ನಂಬರ್ನೇ ಕೊಟ್ಟರೆ ನೀವು ತುಂಬ ಇವತ್ತೇ ನೀವು ಆ್ಯಕ್ಟಿವೇಷನ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಡಾಕ್ಯುಮೆಂಟ್ನ ಕೊರಿಯರ್ ಮಾಡಬೇಕಾಗತ್ತೆ. ಓಕೆ, ಅದಾದಮೇಲೆ ನೀವು ಜಸ್ಟ್ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದಮೇಲೆ ಇಲ್ಲಿ ನಿಮ್ಮದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗತ್ತೆ, ಮತ್ತು ನಿಮ್ಮದು ಡೇಟ್ ಆಫ್ ಬರ್ತು, ಹುಟ್ಟಿದ ದಿನಾಂಕ, ಇಲ್ಲಿ ಮತ್ತು ಯಾವ ಮಂತು ಯಾವ ಇಯರ್ ಅಂತ ಟೈಪ್ ಮಾಡಿ. ಅದಾದಮೇಲೆ ನೀವು ಅಲ್ಲಿ ಏನು ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟಿರ್ತೀರಲ್ಲ ಅದ್ರ ಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಬರುತ್ತೆ. ಕೆಲವೊಂದು ಟೈಮ್ ಬರಲಿಲ್ಲ ಅಂತಂದರೆ ನಿಮ್ಮ ತಂದೆ ಹೆಸರನ್ನ ಎಂಟರ್ ಮಾಡಿ, ಮತ್ತು ನಿಮ್ಮ ಇಲ್ಲಿ ನಿಮ್ಮ ತಾಯಿ ಹೆಸರನ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಜೆಂಡರ್, ಮೇಲ್ ಫಿಮೇಲು, ಪೊಲಿಟಿಕಲಿ ಎಕ್ಸ್ಪ್ಲೋಜರ್ ಇದ್ದೀರಾ ಇಲ್ಲ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿ. ಅದೇ ಥರ ನೀವು ಮ್ಯಾರಿಡ್ ಸ್ಟೇಟಸ್ಸು, ಸಿಂಗಲ್ಲ ಮ್ಯಾರಿಡ ಇದನ್ನು ಕೂಡ ನೀವು ಅಪ್ಡೇಟ್ ಮಾಡಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ನಿಮ್ಮದು ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸ್, ಒಂದು ವರ್ಷನ, ಮೂರು ವರ್ಷನ, ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನೀವು ಅದನ್ನ ಎಂಟರ್ ಮಾಡ್ಬೋದು. ಇಲ್ಲಿ ಆ್ಯನ್ಯುವಲ್ ಇನ್ಕಮ್ 1 ಲಕ್ಷ ಇಲ್ಲ 1 ಲಕ್ಷದಿಂದ 5 ಲಕ್ಷದವರೆಗೂ ಇದೆಯಾ, ಅವೆರಡನ್ನು ಎಂಟರ್ ಮಾಡಿ. ಮತ್ತು ನಿಮ್ಮದು ಆಕ್ಯುಪೇಷನ್ ಯಾವುದು, ಪಬ್ಲಿಕ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನು ಕೂಡ ನೀವು ಮೆನ್ಷನ್ ಮಾಡಿ. ಅದನ್ನೆಲ್ಲ ಮೆನ್ಷನ್ ಮಾಡಿದಮೇಲೆ ಈ ಥರ ಒಂದು ಬರುತ್ತೆ ಗ್ರೇಟ್ ಗೋಯಿಂಗ್ ಅಂತೇಳಿ. ಅದಾದಮೇಲೆ ನೀವು ಇಲ್ಲಿ ಪಿಕ್ ಸೆಗ್ಮೆಂಟ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಬಂದಿರೋದು. ನೆಕ್ಸ್ಟು ವೀಕ್ಷಕರೇ, ಇವಾಗ ನೀವು ಆಫರ್ನ ಕೊಡ್ತಿದ್ದಾರೆ, ಇದ್ರ ಮೇಲೆ ನಿಮ್ಮದು ಪ್ರೈಸ್ನ ಡಿಕ್ಲೇರ್ ಮಾಡ್ತಾರೆ. ಈಗೇನಾದರೂ ನಿಮಗೆ ಎಲ್ಲ ಪ್ಯಾಕೇಜ್ಗಳು ಬೇಕಪ್ಪ ಅಂದರೆ, ನೀವು ಕಮೋಡಿಟೀಸ್ನ ನೀವು ಯೂಸ್ ಮಾಡ್ತೀನಿ ಅಂತಂದರೆ ನಿಮಗೆ 540 ರೂಪಾಯಿ ಆಗುತ್ತೆ. ಇಲ್ಲ ನನಗೆ ಕಮೋಡಿಟೀಸ್ ಬೇಡ ಅಂತಂತಂದರೆ, ನಿಮಗೆ ಖಾಲಿ ಎಫ್ ಎಂಡು ಏನು ಇಂಟ್ರಾಡೇ ಎಲ್ಲ ಮಾಡ್ತೀನಿ, ನನಗೆ ಕಮೋಡಿಟೀಸ್ ಏನು ಬೇಡ ಅಂತಂದರೆ, ನೀವು ಇದನ್ನು ಕಮೋಡಿಟಿ ಆಪ್ಷನ್ ತೆಗೆದ್ರೆ ನಿಮಗೆ 354 ರೂಪಾಯಿ ಆಗುತ್ತೆ. ನೀವೇನಾದರೂ ಈ ಒಂದು ಆಫರ್ನ ಟೈಮಲ್ಲಿ ನೀವೇನಾದರೂ ಓಪನ್ ಮಾಡಿದರೆ ನಿಮಗೆ ಈ ಒಂದು ಪೇಜ್ ಬರೋಲ್ಲ, ನಿಮಗೆ ಯಾವುದೇ ರೀತಿ ಪೇಮೆಂಟ್ ಮಾಡೋದು ಬೇಕಾಗಲ್ಲ. ಬಟ್ ನೀವೇನಾದರೂ ಕೆಲವೊಂದು ಟೈಮ್ ಆಫರ್ ನಡೀತಾ ಇರುತ್ತೆ, ಆಫರ್ ಮುಗಿದ ಮೇಲೆ ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು 354 ರೂಪಾಯಿನ ಫೀನ ಪೇ ಮಾಡಬೇಕಾಗತ್ತೆ. ಸೊ ನೀವೆಲ್ಲ ನೀವು ಪೇ ಮಾಡಬೇಕಾಗತ್ತೆ. ಈಗ ಆಫರ್ ನಡೀತಾ ಇದೆಯಲ್ಲ, ಆ ಒಂದು ಪೇಮೆಂಟ್ ಪೇಜನ್ನು ಅವ್ರು ತೆಗೆದಿರ್ತಾರೆ, ನಿಮ್ಗೆ ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿರಲ್ಲ. ಡೈರೆಕ್ಟಾಗಿ ನಿಮಗೆ ಅಲ್ಲಿ ನೀವು ಈ ಒಂದು ಪೇಜನ್ನು ನೀವು ಇದನ್ನು ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊತೀರಲ್ಲ, ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ, ನಿಮಗೆ ಪಿಕಪ್ ಟ್ರೇಡಿಂಗ್ ಸೆಗ್ಮೆಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬರೋದೇ ನಿಮಗೆ ಈ ಪೇಜ್ ಬಂದುಬಿಡುತ್ತೆ, ಥ್ಯಾಂಕ್ಸ್ ಫಾರ್ ಯುವರ್ ಪೇಮೆಂಟ್ ಅಂತೇಳಿ. ಇದಾದಮೇಲೆ ನೀವು ನೆಕ್ಸ್ಟ್ ಬಂದು ಬ್ರೋಕರೇಜ್ ಪ್ಲ್ಯಾನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು 20 ರುಪೀಸು ಮತ್ತು 30 ರುಪೀಸ್ ಇದೆ. ಏನಪ್ಪ 20 ರುಪೀಸ್ ಅಂತಂದರೆ, ಇಲ್ಲಿ ನಿಮಗೆ 20x ಲಿವರೇಜ್ ಕೊಡ್ತಾರೆ. ಈಗ ನಿಮ್ಮ ಹತ್ರ 20 ಇತ್ತಪ್ಪಂದರೆ 20x ನಿಮಗೆ 20,000 ರೂಪಾಯಿ ನಿಮ್ಮ ಹತ್ರ ಇತ್ತಪ್ಪಂದರೆ 20x ನಿಮಗೆ ಅವರು ದುಡ್ಡು ಕೊಡ್ತಾರೆ. ಆ ಒಂದು ದುಡ್ಡಿಂದ ನೀವು ಇಂಟ್ರಾಡೇದಲ್ಲಿ ಟ್ರೇಡಿಂಗ್ನ ಮಾಡ್ಬೋದು. ಇಲ್ಲ ನಿಮಗೆ 20,000 ಇತ್ತು ಅದಕ್ಕೆ 20x 30 ಬೇಕಂತಂದರೆ, ನಿಮಗೆ 25x ಬೇಕಂತಂದರೆ ಅದಕ್ಕೆ ನಿಮಗೆ ಅವರು 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಅದು ನಿಮಗೆ ಈ ಒಂದು ಆಪ್ಷನ್ನು 20 ರುಪೀಸ್ದೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, 30 ರುಪೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟ. ನೀವು ಇಂಟ್ರಾಡೇದಲ್ಲಿ ತುಂಬಾ 100,000 ಗಟ್ಟಲೆ 80,000 ರೂಪಾಯಿ ಒಂದೇ ಟೈಮ್ ನಾನು ಟ್ರೇಡ್ ಮಾಡ್ತೀನಿ ಅಂತಂದರೆ ನೀವು 30x ಹೋಗಿ, ಇಲ್ಲ ಅಂತಂದರೆ 20x ಈಸ್ ಮೋರ್ ದೆನ್ ಎನಫ್. ಅದಾದಮೇಲೆ ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬರುತ್ತೆ, ಇದು ಬೇರೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದೊಂದಾಗಿ ನೀವು ಅಪ್ಲೋಡ್ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ನೀವು ಇಲ್ಲಿ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ರೆ ಅಡ್ರೆಸ್ ಪ್ರೂಫಿಗೆ ನಾನು ಹೇಳಿದ್ನಲ್ಲ, ನೀವು ಪಾಸ್ಪೋರ್ಟು ಅಥವಾ ನಿಮ್ಮದು ಡ್ರೈವಿಂಗ್ ಲೈಸೆನ್ಸು ಅಥವಾ ವೋಟರ್ ಐ ಡಿ ಯಾವುದಾದ್ರೂ ಒಂದನ್ನು ಕ್ಲಿಯರ್ ಆಗಿರೋ ಫೋಟೋನ ಅಪ್ಲೋಡ್ ಮಾಡಿದರೆ ಸಾಕು. ನೆಕ್ಸ್ಟ್ ಬ್ಯಾಂಕು, ಬ್ಯಾಂಕಿಗೆ ನೀವು ಪಾಸ್ಬುಕ್ದು ಫಸ್ಟ್ ಪೇಜನ್ನು ಅಪ್ಲೋಡ್ ಮಾಡಬೇಕು, ಇಲ್ಲ ಒಂದು ಚೆಕ್ ಫೋಟೋನ ಕ್ಲಿಯರ್ ಆಗಿರ್ತಕ್ಕಂಥ ಚೆಕ್ ಫೋಟೋ ಅಪ್ಲೋಡ್ ಮಾಡಬೇಕು. ಅದೇ ಥರ ಇನ್ಕಮ್ ಪ್ರೂಫ್ಗೆ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ನ ಅಪ್ಲೋಡ್ ಮಾಡಿ, ಇಲ್ಲ ನಿಮ್ಮದು ಸ್ಯಾಲ್ರಿ ಸ್ಲಿಪ್ ಇತ್ತಂದರೆ ಸ್ಯಾಲ್ರಿ ಸ್ಲಿಪ್ ಅನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನಿಮ್ಮದೊಂದು ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ, ಇಲ್ಲಿ ನಿಮ್ಮದೊಂದು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಎಲ್ಲರಿಗೂ ಕಾಮನ್ ಆಗಿರೋದು. ಇನ್ ಕೇಸ್ ನಾನ್ KYC ಹೋಲ್ಡರ್ಸ್ ಇದ್ರಪ್ಪ ಅಂದರೆ ಅವರಿಗೆ ಇನ್ನೂ 2 ಸ್ಲ್ಯಾಬ್ ಎಕ್ಸ್ಟ್ರಾ ಬರುತ್ತೆ. ಅಲ್ಲಿ IPV ವಿಡಿಯೋ ಪ್ಯಾನ್ ಕಾರ್ಡ್ ಒಂದು ವಿಡಿಯೋ ಬರುತ್ತೆ, ಇನ್ನೊಂದು IPV ಅಡ್ರೆಸ್ ಪ್ರೂಫ್ ಒಂದು ವಿಡಿಯೋ ಬರುತ್ತೆ. ನಾನು ಮೊದಲೇ ಹೇಳಿದಾಗೆ 10 ಸೆಕೆಂಡ್ ಏನು ವಿಡಿಯೋ ಮಾಡಿಟ್ಟಿರ್ತಾರಲ್ಲ, ಅವೆರಡು ವಿಡಿಯೋಗಳನ್ನು ನೀವು ಅಪ್ಲೋಡ್ ಮಾಡಿಬಿಡಿ. ಅದಾದಮೇಲೆ ಈ ಥರ ಅಪ್ಲೋಡ್ ಆದಂಗೆಲ್ಲ ಒಂದೊಂದು ಆದಂಗೆಲ್ಲ ನಿಮಗೆ ಈ ಥರ ಮಾರ್ಕ್ ಬರ್ತಾ ಹೋಗುತ್ತೆ. ಸೊ ಅದೆಲ್ಲ ಆದಮೇಲೆ ನಿಮಗೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಅವರು ರಿವ್ಯೂ ಕೊಡ್ತಾರೆ.
ಆ ರಿವ್ಯೂ ಎಲ್ಲ ಮುಗಿದ ಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ, ನೀವು ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಕೊಟ್ಟರೆ ನಿಮಗೆ ಎರಡು ಟೈಮ್ ಮೊಬೈಲ್ ನಂಬರ್ಗೆ ಎರಡು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ಬಂತಪ್ಪಂದರೆ ನೀವು ಈ ಒಂದು ವೆರಿಫಿಕೇಷನ್ ಕಂಪ್ಲೀಟ್ ಆದಂಗೆ ಇಲ್ಲ ಅಂತಂದರೆ, ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಆಧಾರ್ ಕಾರ್ಡ್ ಲಿಂಕ್ ಆಗಿರಲಿಲ್ಲ ಅಂತಂದರೆ ನೀವು ಈ ಒಂದು ಕೊರಿಯರ್ ಫಾರ್ಮ್ಲ ಡೌನ್ಲೋಡ್ ಮಾಡಬೇಕಾಗತ್ತೆ. ಈ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ ಒಂದು ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಅದನ್ನೆಲ್ಲ ಸೈನ್ ಗೀನ್ ಎಲ್ಲ ಮಾಡಿ ಫೋಟೋ ಅಟ್ಯಾಚ್ ಮಾಡಿ ಮತ್ತೆ ಅವರಿಗೆ ಕೊರಿಯರ್ ಮಾಡಬೇಕಾಗತ್ತೆ. ಸೊ ನೀವು ಈಗೇನಾದರೂ ಈ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಆಧಾರ್ ಕಾರ್ಡ್ ಲಿಂಕ್ಡ್ ಸೈನ್ ವಿತ್ ಆಧಾರ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವು ಇ ಸೈನ್ ಅಂತೇಳಿ ಕ್ಲಿಕ್ ಮಾಡಿ. ಸೊ ನೀವು ಇ ಸೈನ್ ಮಾಡಿದರೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರ್ಗೆ ಸೆಕ್ಯೂರಿಟಿ ಕೋಡ್ ಬರುತ್ತೆ, ಆಯಿತಾ. ಆ ಒಂದು ಸೆಕ್ಯೂರಿಟಿ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಆ ಒಂದು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡೋಣ. ಈ ಥರ ಒಂದು ಪಿ ಡಿ ಎಫ್ ಎಲ್ಲ ಬರುತ್ತೆ. ಮತ್ತು ಇನ್ನೊಂದು ಸಾರಿ ನೀವು ಒ ಟಿ ಪಿನ ಎಂಟರ್ ಮಾಡಬೇಕಾಗತ್ತೆ, ಸೈನ್ ಅಪ್ ನಾವು ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದೆಲ್ಲ ಆದಮೇಲೆ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ದು ನಂಬರ್, ನಿಮ್ಮ ಆಧಾರ್ ಕಾರ್ಡ್ ಏನು ನಂಬರ್ ಇದೆಯಲ್ಲ ಆ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ಬಾಕ್ಸ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಒ ಟಿ ಪಿ ಅಂತೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿನ ನೀವು ಎಂಟರ್ ಮಾಡಿ, ಇದ್ರ ಮೇಲೆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದರೆ ಈ ಥರ ಒಂದು ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ. ಅದಾದಮೇಲೆ ನಿಮ್ಮದು ಕಂಪ್ಲೀಟ್ ಪ್ರೊಸೆಸ್ ಆಗುತ್ತೆ. ಇಲ್ಲಿ ಒಂದು ಕಂಗ್ರ್ಯಾಚುಲೇಷನ್ ನಿಮ್ಮ ಏನು ಬರುತ್ತೆ, ಯು ಹ್ಯಾವ್ ಸಬ್ಮಿಟೆಡ್ ಯುವರ್ ಫಾರ್ಮ್ ಸಕ್ಸಸ್ಫುಲಿ, ಯುವರ್ ಫಾರ್ಮ್ ಈಸ್ ಅಂಡರ್ ಸ್ಕ್ಯೂನಿಟಿ ಅಂತೇಳಿ ಬರುತ್ತೆ. ಇದು ಇಷ್ಟಾದಮೇಲೆ ನಿಮ್ಮದು ಅಕೌಂಟ್ ಕಂಪ್ಲೀಟಾಗಿ ಆ್ಯಕ್ಟಿವೇಷನ್ ಆಗುತ್ತೆ. ವೀಕ್ಷಕರೇ, ಇಲ್ಲಿ ಏನೇ ನೀವು ಮಿಡ್ಲಲ್ಲಿ ಏನೇ ಒಂದು ಸ್ಟ್ರಕ್ ಆದರೂ ಕೂಡ ಏನಾದರೂ ಕೂಡ ನನ್ನ ಒಂದು ವಾಟ್ಸಪ್ ನಂಬರ್ ಏನಿದೆಯಲ್ಲ ಅದಕ್ಕೆ ನೀವು ಮೆಸೇಜ್ ಮಾಡಿದರೆ ನಾನು ಕಂಪ್ಲೀಟಾಗಿ ಅದನ್ನು ಆ್ಯಕ್ಟಿವೇಷನ್ ಮಾಡಿ ಸಕ್ಸಸ್ಫುಲ್ಲಾಗಿ ಆ್ಯಕ್ಟಿವೇಷನ್ ಮಾಡಿ ಕೊಡ್ತಕ್ಕಂಥ ಜವಾಬ್ದಾರಿ ನಂದು. ನೀವು ಎನಿ ಟೈಮ್ ನನಗೆ ಎಲ್ಲಾದರೂ ಸ್ಟ್ರಕ್ ಆದರೆ, ಇಲ್ಲ ನಿಮ್ಮ ಕೈಯಲ್ಲಿ ನೀವೇನಾದರೂ ನಿಮಗೆ ಮೊಬೈಲಲ್ಲಿ ಅಷ್ಟೊಂದು ಇಂಟರ್ನೆಟ್ ಸ್ಪೀಡ್ ಇಲ್ಲ, ನನಗೆ ಇತ್ತೊಂದು ಕಂಪ್ಲೀಟಾಗಿ ಫಾರ್ಮ್ ಪ್ರೊಸೆಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಆ ಏನೇನು ಡಾಕ್ಯುಮೆಂಟ್ ಏನು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅವೆಲ್ಲ ಡಾಕ್ಯುಮೆಂಟ್ನ ನನ್ನ ಒಂದು ಮೊಬೈಲ್ ನಂಬರ್ಗೆ ನೀವು ಅಪ್ಲೋಡ್ ಮಾಡಿದರೆ ನಾನು ಇಮಿಡಿಯೇಟಾಗಿ ಅಕೌಂಟ್ ಆ್ಯಕ್ಟಿವೇಷನ್ ಮಾಡಿಕೊಡ್ತೀನಿ. ಈ ಒಂದು ವೀಡಿಯೋನ ನೀವು ಅಪ್ಸ್ಟಾಕ್ ಅವ್ರದ್ದೇನು ಆಫರ್ ಮುಗಿದ ಮೇಲೆ ನೋಡ್ತಾ ಇದ್ದರೆ ನನಗೆ ಅದು ಪೇಮೆಂಟ್ ರಿಸಿಪ್ಟ್ ಏನಿದೆಯಲ್ಲ, ಪೇಮೆಂಟ್ ಏನಿರುತ್ತಲ್ಲ 354 ರೂಪಾಯಿನ ನನ್ನ ಒಂದು ನೀವು ತೇಜಲ್ಲೆಲ್ಲ ಟ್ರಾನ್ಸ್ಫರ್ ಮಾಡ್ಬೋದು, ಇಲ್ಲ ಪೇಟಿಎಮ್ಮಲ್ಲಿ ಆದರೆ ಮಾಡ್ಬೋದು, ಇಲ್ಲ ಗೂಗಲ್ ಪೇ ಎಲ್ಲದರಲ್ಲೂ ಸೇಮ್ ನಂಬರಲ್ಲೇ ನಾನು ರಿಜಿಸ್ಟರ್ ಆಗಿದ್ದೀನಿ. ಅದಿಷ್ಟಕ್ಕೆ ನೀವು ಫಸ್ಟ್ ನೀವು ಪೇಮೆಂಟ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಅದಾದಮೇಲೆ ನಾನು ನಿಮ್ಮದು ಅಕೌಂಟ್ನ ಆ್ಯಕ್ಟಿವೇಷನ್ ಮಾಡಿ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.